ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಜಿ ಎನ್ ಎಮ್ ನರ್ಸಿಂಗ್ ಬೋರ್ಡ್ ವತಿಯಿಂದ ನಿನ್ನೆ ಒಂದು ಲೀಸ್ಟ್ಗಳನ್ನು ಬಿಟ್ಟಿದ್ದರು ಅದಕ್ಕೆ ಮತ್ತು ಇವಾಗ ಬಿಟ್ಟುವಂಥ ಲಿಸ್ಟ್ಗೆ ಭಾಳಷ್ಟು ಸ್ವಲ್ಪ ವ್ಯತ್ಯಾಸ ಆಗಿದೆ ಏನಾಗಿದೆ ಅಂತಂದರೆ ನಿನ್ನೆ ಒಂದಷ್ಟು ಕಾಲೇಜುಗಳು ಹಾಡಾಗಿರಲಿಲ್ಲ ಅದನ್ನು ನಿನ್ನೆ ಬಿಟ್ಟಿದ್ದರೂ ಬೆಂಗಳೂರು ರಾಜ್ಯ ಜಿಲ್ಲೆಯಲ್ಲಿರುವಂಥ ಕಾಲೇಜುಗಳು ಲಿಸ್ಟು ಮತ್ತು ಬೇರೆ ಬೆಂಗಳೂರು ಹೊತ್ತು ಹೊರತುಪಡಿಸಿ ಬೇರೆ ಜಿಲ್ಲೆಯಲ್ಲಿರುವಂಥ ಸೆಂಟರ್ಗಳಂತ ಮಾಡಿದರು ಆದರೆ ಇವಾಗ ಒಂದೇ ಒಂದು ಲಿಸ್ಟನ್ನು ಬಿಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಜನವರಿ ಇಪ್ಪತ್ನಾಲ್ಕು ಎರಡು ಜಿ ಎನ್ ಎಮ್ ಆನ್ಯುವಲ್ ಥಿಯರಿ ಎಕ್ಸಾಮಿನೇಷನ್ ಸೆಂಟರ್ ವೈಸ್ ಅಟ್ಯಾಚ್ಡ್ ಸ್ಕೂಲ್ ಲಿಸ್ಟ್ ಅಂತ ಬಿಟ್ಟಿದ್ದಾರೆ ಬಟ್ ಇಲ್ಲಿ ಭಾಳ ಬದಲಾವಣೆ ಆಗಿದೆ ಅವರು ಹೇಳಿರೋ ಪ್ರಕಾರ ಏನು ಹೇಳಿದ್ರು ಅಂದರೆ ಅವರು ಮೆಡಿಕಲ್ಲು ಆಯುರ್ವೇದಿಕ್ಕು ಮತ್ತು ಫಾರ್ಮಸಿ ಕಾಲೇಜುಗಳಲ್ಲಿ ಆಯುಷ್ ಕಾಲೇಜ್ಗಳ ಅಟ್ಯಾಚ್ಮೆಂಟ್ ಮಾಡ್ತೀವಿ ಅಂತ ಆದರೆ ಇಲ್ಲ ನರ್ಸಿಂಗ್ ಬಿ ಎಸ್ ಸಿ ನರ್ಸಿಂಗ್ ಕಾಲೇಜ್ಗಳಿಗೆ ಅಟ್ಯಾಚ್ಮೆಂಟ್ ಮಾಡಿದ್ದಾರೆ ಭಾಳಷ್ಟು ನರ್ಸಿಂಗ್ ಕಾಲೇಜ್ಗಳು ಬಿ ಎಸ್ ಸಿ ನರ್ಸಿಂಗ್ ಕಾಲೇಜ್ಗಳಿಗೆ ಈ ಒಂದು ಅಟ್ಯಾಚ್ಮೆಂಟ್ ಕೊಟ್ಟಿದ್ದಾರೆ ಸೊ ಫೈನಲಿ ಏನು ಮಾಡಿದ್ದಾರೆ ಅಂದರೆ ಇವಾಗ ಇವಾಗ ಒಂದು ಬಿಟ್ಟಿರುವಂಥ ಲಿಸ್ಟ್ ಪ್ರಕಾರ ಏನಾಗುತ್ತೆ ಅಂದರೆ ನಿಮಗೆ ಹಾಲ್ ಟಿಕೆಟ್ ಇಶ್ಯೂ ಆಗುತ್ತೆ ಇನ್ನೂವರೆಗೆ ಹಾಲ್ ಟಿಕೆಟ್ ಇಶ್ಯೂ ಮಾಡಿರಲಿಲ್ಲ ಬಟ್ ಇನ್ಮೇಲೆ ಇವತ್ತು ಈವ್ನಿಂಗ್ ತನಕ ನಿಮಗೆ ಹಾಲ್ ಟಿಕೆಟ್ ಏನಾಗುತ್ತೆ ಅಂದರೆ ಕಾಲೇಜಿನವರಿಗೆ ಇಶ್ಯೂ ಆಗುತ್ತೆ ಕಾಲೇಜಿನವರು ನಿಮಗೆ ನಾಳೆ ಕೊಡ್ಬೋದು ನಾಡೋದು ಕೊಡ್ಬೋದು ಓಕೆ ಆದರೆ ಸೆಂಟ್ರ್ ಬರದೇ ಸೆಂಟ್ರ್ ಬರದೇ ಹಾಲ್ ಟಿಕೆಟನ್ನು ಇಶ್ಯೂ ಮಾಡೋದು ತುಂಬ ಕಷ್ಟ ಸೊ ಇವಾಗ ಫೈನಲೈಸ್ ಆಗಿದೆ ಹಾಲ್ಟಿ ಏನಂದರೆ ಅದು ಸೆಂಟರ್ಗಳ ಬಗ್ಗೆ ಸೊ ಇಲ್ಲಿ ಕ್ಲಿಕ್ಕಿಗೆ ಟಚ್ ಇಲ್ಲಿ ನೀವು ಇದನ್ನು ನಿಮ್ಮ ಕಾಲೇಜ್ ಎದರಲ್ಲಿ ಬರುತ್ತೆ ಅಂತ ಕೂಡ ನೋಡ್ಕೊಳ್ಬೋದು ಪಿ ಡಿ ಎಫನ್ನು ಓಪನ್ ಆಗುತ್ತೆ ನಿಮಗೆ ಸೊ ಈ ಪಿ ಡಿ ಎಫ್ ಒಳಗಡೆ ಇಲ್ಲಿ ನೋಡ್ಬೋದು ಬಾಗಲಕೋಟೆ ಜಿಲ್ಲೆಯಲ್ಲಿ ಏನು ಮಾಡಿದ್ದಾರೆ ಅಂದರೆ ಫಾರ್ಮಸಿ ಕಾಲೇಜು ಮೆಡಿಕಲ್ ಕಾಲೇಜು ಮತ್ತು ಇಲ್ಲಿ ಮೆಡಿಕಲ್ ಕಾಲೇಜು ಇದೆ ಮೆಡಿಕಲ್ ಕಾಲೇಜ್ಗಳಿಗೆ ಕೊಟ್ಟುಬಿಟ್ಟಿದ್ದಾರೆ ಆದರೆ ಬಳ್ಳಾರಿಯಲ್ಲಿ ನರ್ಸಿಂಗ್ ಕಾಲೇಜ್ಗಳು ಕೊಟ್ಟಿದ್ದಾರೆ ಬೆಳಗಾವಿಯಲ್ಲಿ ಕೂಡ ಒಂದಷ್ಟು ಒಂದು ಒಂದು ಓಕೆ ಸೊ ಇಲ್ಲಿ ಕೂಡ ಮೆಡಿಕಲ್ ಕಾಲೇಜ್ಗಳಿಗೆ ಕೊಟ್ಟಿದ್ದಾರೆ ಆದರೆ ಅಲ್ಲೊಂದಿಲ್ಲೊಂದು ನರ್ಸಿಂಗ್ ಕಾಲೇಜ್ಗಳಿಗೆ ಅಟ್ಯಾಚ್ಮೆಂಟ್ ಮಾಡಿದ್ದಾರೆ ಬೆಂಗಳೂರು ಸಿಟಿ ಕಾಲೇಜ್ ಆಫ್ ನರ್ಸಿಂಗ್ ಇದನ್ನು ಇದು ಬಿ ಎಸ್ ನರ್ಸಿಂಗ್ ಕಾಲೇಜಸ್ ಎಲ್ಲ ಇವು ಆಮೇಲೆ ಲಿಟಲ್ ಫ್ಲವರ್ ಕಾಲೇಜ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ನೋಡಿ ಆಮೇಲೆ ಅಂಬೇಡ್ಕರ್ ಕಾಲೇಜ್ ಆಫ್ ನರ್ಸಿಂಗ್ ನರ್ಸಿಂಗ್ ಕಾಲೇಜ್ ಮೆಡಿಕಲ್ ಅಲ್ಲ ನರ್ಸಿಂಗ್ ಕಾಲೇಜು ಕೂಡ ಇವರು ಅಟ್ಯಾಚ್ಮೆಂಟ್ ಮಾಡಿದ್ದಾರೆ ಇದರಲ್ಲೇ ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ ಅದರ ಸಲುವಾಗಿ ನಿಮಗೆ ಹಾಲ್ ಟಿಕೆಟ್ ಲೇಟ್ ಆಗ್ತಾ ಇತ್ತು ಸೊ ಇವಾಗ ಫೈನಲಿ ನಿಮಗೆ ಏನು ಮಾಡಿದ್ದಾರೆ ಅಂದರೆ ನಿಮ್ಮ ಕಾಲೇಜುಗಳನ್ನು ಕನ್ಫರ್ಮೇಷನ್ ಇದೇ ಫೈನಲ್ಲು ಇದನ್ನು ಚೇಂಜ್ ಆಗೋದಿಲ್ಲ ಮತ್ತು ನಿಮಗೆ ಮೇ ಬಿ ನಾಳೆ ಅಥವಾ ನಾಡ್ದಿಂದ ನಿಮ್ಗೆ ಹಾಲ್ ಟಿಕೆಟ್ ಇಶ್ಯೂ ಆಗುತ್ತೆ ಫೈನಲ್ ಇಶ್ಯೂ ಆಗುತ್ತೆ ಆ್ಯಕ್ಚುಲಿ ಇವತ್ತು ಇವ್ನಿಂಗಿಂದನೇ ಆಗ್ಬೋದು ಯಾಕಂದರೆ ಸೆಂಟರ್ ಬಂದ ಮೇಲೆ ಫೈನಲ್ ಅದೇ ಏನಾಗುತ್ತೆ ನಿಮ್ಗೆ ಹಾಲ್ ಟಿಕೆಟಲ್ಲಿ ಏನಾಗುತ್ತೆ ಡಿಸ್ಪ್ಲೇ ಆಗುತ್ತೆ ಬಟ್ ಹೀಗಾಗಿ ನೀವು ಕಾಲೇಜ್ಗಳಲ್ಲಿ ಕೇಳಿ ಹಾಲ್ ಟಿಕೆಟ್ ಬಗ್ಗೆ ಏನೋ ಇನ್ಫಾರ್ಮೇಷನ್ ಬೇಕು ಅಂದರೂ ಕೂಡ ಕಾಲೇಜಲ್ಲಿ ಅಪ್ಡೇಟ್ ಆಗಿದ್ದನ್ನು ಅವರು ನಿಮ್ಗೆ ಏನು ಮಾಡ್ತಾರೆ ಇಶ್ಯೂ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮೇ ಬಿ ಈವ್ನಿಂಗ್ ಆಗ್ಬೋದು ಅಥವಾ ನಾಳೆ ಬೆಳಗ್ಗೆ ನಿಮಗೆ ಹಾಲ್ ಟಿಕೆಟ್ ಇಶ್ಯೂ ಆಗ್ಬೋದು